ಈ ಎಮ್ ಎಸ್ ಎಮ್ಇ ಸೆಕ್ಟರ್ನಲ್ಲಿ ಬೆನಿಫಿಟ್ಸ್ ಏನು? ಎಮ್ ಎಸ್ ಎಮ್ ಇ ಬೆನಿಫಿಟ್ ಸೆಕ್ಟರ್ನಲ್ಲಿ ಬೆನಿಫಿಟ್ ಏನಂತಂದರೆ ಸರ್, ಈಗ ಅವರು ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂತ ನಾವು ಕೊಡ್ತೇವಲ್ಲ, ಎಕ್ಸ್ಪೋರ್ಟ್ ಕ್ರೆಡಿಟ್ಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಇದಕ್ಕೆ ಎಲಿಜಿಬಲ್ ಯಾರು? ಎಲಿಜಿಬಲ್ ಅಂದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಸ್ಟಮರ್ಸ್ ಇರ್ತಾರೆ ಸರ್. ಆಮೇಲೆ ಇನ್ನೊಂದೇನೆಂದರೆ, ಈಗ ಮುದ್ರಾ ಸ್ಕೀಮಲ್ಲಿ ಲೋನ್ ತೊಗೊಂಡಿದ್ದಾರಲ್ಲ 50,000ವರೆಗೆ, ಈ ಮೊನ್ನೆ ಅನೌನ್ಸ್ ಮಾಡಿದ ಪ್ಯಾಕೇಜಲ್ಲಿ ಅವರಿಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರಾಂಪ್ಟ್ ಪೇಯರ್ಸಿಗೆ, ಯಾರು ಕರೆಕ್ಟಾಗಿ ತಿರುವಳಿ ಮಾಡ್ಕೊಳ್ತಾರಲ್ಲ ಅವರಿಗೆ ಆಟೋಮೆಟಿಕ್ ಆಗಿ ಕೇಂದ್ರ ಸರ್ಕಾರದಿಂದ 2% ಬಡ್ಡಿ ಅವರಿಗೆ ವಾಪಸ್ ಸಿಗುತ್ತದೆ ಸರ್. ಮತ್ತು ಅದೇ ರೀತಿ ನೀವು ಎಮ್ ಎಸ್ ಎಮ್ ಇ ಸೆಕ್ಟರ್ಗೆ ಇದು ಮಾಡಲಿಕ್ಕೆ, ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿದ್ರೆ, ಈಗ 10 ಲಕ್ಷದವರೆಗೂ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅಂತ ಮಾಡಿದ್ದಾರೆ ಸರ್. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಹೊಸೊಬ್ಬರು ಅಪ್ಲೈ ಮಾಡ್ಬೋದು ಅದಕ್ಕೆ? ಅದಕ್ಕೆ ಹೊಸೊಬ್ರು ಅಪ್ಲೈ ಮಾಡ್ಬೋದು ಸರ್, ಹೊಸೊಬ್ರು ಅಪ್ಲೈ ಮಾಡ್ಬೋದು. ಅಂದರೆ ಅದರಿಂದ ನಿಮಗೆ ಬಡ್ಡಿ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ, ಯಾಕಂದರೆ ನಾವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ, ಅದರಲ್ಲಿ ಅದನ್ನು ನಾವು ಕ್ಲೇಮನ್ನು ಮಾಡ್ತಾ ಇರೋದ್ರಿಂದ ನಮಗೆ ಅಸೆಟ್ ವ್ಯಾಲ್ಯೂ ಏನಿರುತ್ತಲ್ಲ, ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಸರ್. ಸೊ ಅವಾಗ ನಾವು ಬಡ್ಡಿನೂ ಅವ್ರಿಗೆ ಕಡಿಮೆದಲ್ಲೇ ಹಾಕ್ತೇವೆ.